ನಾಗರಿಕರ ಒಕ್ಕೂಟ ಹಿಂದೂ ಸಂಘಟನೆಗಳ ಹೋರಾಟ ಬಹಳ ದೊಡ್ಡ ಮಟ್ಟದಾಗಿತ್ತು ಹಾಗಾಗಿ ಸರ್ಕಾರ ಮಣಿದಿದೆ ಈ ಸಲ ಚಾಮರಾಜಪೇಟೆ ಮೈದಾನದಲ್ಲಿ ಗಣರಾಜ್ಯೋತ್ಸವದ ಆಚರಣೆ ಇರುತ್ತೆ ಇದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಅದ್ಧೂರಿಯಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುವುದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ This is very interesting now ಕಂದಾಯ ಇಲಾಖೆಯ ನೇತೃತ್ವದಲ್ಲೇ ಗಣರಾಜ್ಯೋತ್ಸವ ನಡೆಯುತ್ತೆ ಬೆಂಗಳೂರಿನ ಡಿಸಿ ದಯಾನಂದ್ಗೆ ಆರ್ ಅಶೋಕ್ ಇದರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಶಾಲಾ ಮಕ್ಕಳು ಇರ್ತಾರೆ ಹಾಗೂ ಸಾರ್ವಜನಿಕರು ಕೂಡ ಭಾಗವಹಿಸಬಹುದು ಇದರಲ್ಲಿ ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಾಗರಿಕ ಒಕ್ಕೂಟದ ಸಭೆ ಬಳಿಕ ಸಂಸದರಾಗಿರುವ ಪಿಸಿ ಮೋಹನ್ ಇದರ ಬಗ್ಗೆ ಸ್ಪಷ್ಟವಾದಂತ ಡೀಟೇಲ್ಸ್ ಕೊಟ್ಟಿದ್ದಾರೆ आह्वान कंदाय इलाके आह्वान सर सर जमीर कड़े अड्डी मातर यह ध्वजारोहण समारंभ के अड्डी निर्स ध्वजारोहण सर शासक आह्वान माती सर ना सर सरकार ननकू कल करतर ಮಕ್ಕಳಿಗೆ ಆಹ್ವಾನ ಮಾಡೋದು ಏನಾದರೂ ಇಲ್ಲಿ ಖಂಡಿತವಾಗ್ಲೂ ಸರ್ ಬಹಳ ಕಲರ್ಫುಲ್ ಆಗಿ ಮಾಡಣ ಸರ್ ಈ ಟೈಮ್ ಕೂಡ ಇದೆ ಒಂದು ವಾರ ಟೈಮ್ ಇದೆ ಶಾಸಕರಿಗೆ ಏನಾದರೂ ಆಹ್ವಾನ ಕೊಟ್ಟು ನೀವು ಮಾಡ್ತೀರಾ ಅಥವಾ ಕಂದಾಯ ಇಲಾಖೆಯಿಂದ ಆಗುತ್ತಾ ಎರಡು ಮೂರು ಪ್ರಶ್ನೆಗಳು ಆ ಎರಡು ಮೂರು ಪ್ರಶ್ನೆಗಳಿಗೆ ನಾವು ನೀವು ಉತ್ತರವನ್ನ ಕಂಡುಕೊಳ್ಳಬೇಕಾಗುತ್ತೆ ಇವಾಗ ಇದಕ್ಕೆ ಖಂಡಿತ ಯಾವ ಕಾರಣಕ್ಕೂ ಕೂಡ ವಿರೋಧ ಬರಲೇಬಾರದು ಅನ್ನೋದು ಯಾಕೆ ಬರಬೇಕು ಏಕಂತಂದ್ರೆ ಇದು ಗಣರಾಜ್ಯೋತ್ಸವ ದೇಶದ ಅತ್ಯುನ್ನತ ಹಬ್ಬಗಳಲ್ಲಿ ಅದ್ಭುತವಾದಂತ ಸ್ಥಾನವನ್ನು ಪಡೆದುಕೊಂಡಿದೆ ಗಣರಾಜ್ಯೋತ್ಸವ ಇದಕ್ಕೆ ಯಾವ ಧರ್ಮದ ಹಂಗು ಖಂಡಿತವಾಗ್ಲೂ ಕೂಡ ಇಲ್ಲವೇ ಇಲ್ಲ ಇದರ ಬಗ್ಗೆ ಮಾತನಾಡುತ್ತಾರೆ ನಾಗರಿಕ ಒಕ್ಕೂಟ ಅಧ್ಯಕ್ಷರು ರಾಮೇಗೌಡರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಗೌಡರೇ ಚಂದನ್ ಶರ್ಮಾ ಪವರ್ ಟಿವಿ ಇಂದ ಮಾತನಾಡ್ತಾ ಇದ್ದೀನಿ ನಮಸ್ಕಾರ ನಮಸ್ತೆ 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 ನಮಸ್ಕಾರ 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 ಹೇಗಿದ್ದೀರಿ ಹೇಳಿ ಸರ್ भेटी भागवश को ವಂಡರ್ಫುಲ್ ವಂಡರ್ಫುಲ್ ಈಗ ಈಗ ಪ್ರಾಥಮಿಕವಾಗಿ ಸರ್ಕಾರ ಇದರ ಬಗ್ಗೆ ಕಂದಾಯ ಇಲಾಖೆ ಇದರ ಬಗ್ಗೆ ಏನು ಅಂತ ಹೇಳಿದೆ ರಾಮೇಗೌಡ ಸರ್ ಸರ್ ಅದು ಕೋರ್ಟ್ನಲ್ಲಿ ಆದೇಶ ಇದೆ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡಬೇಕು ಅಂತ ಆದ್ರಿಂದ ಗಣರಾಜ್ಯೋತ್ಸವ ನಾವು ಮಾಡ್ತೀವಿ ಅಂತ ಸಂಬಂಧಪಟ್ಟ ಮಿನಿಸ್ಟರ್ಗಳು ಹೇಳಿದ್ದಾರೆ ನಮ್ಮ ಎಂಪಿ ಅವರು ಹೇಳಿದ್ದಾರೆ ಇದನ್ನ ಆದೇಶ ಮಾಡಿದ್ದೀನಿ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅಂತ ನಮ್ಮ ಎಂಪಿ ಅವರು ಈಗ ತಾನೇ ಹೇಳಿದ್ದಾರೆ ಇದು ವಿಜಯಂಬಡೆಯಿಂದ ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಮಾಡ್ತಾರೆ ಅನ್ನೋ ನಂಬಿಕೆಯೂ ನಮಗಿದೆ ಈಗಾಗಲೇ ಒಂದು ತಿಂಗಳಿಂದ ಮುಖ್ಯಮಂತ್ರಿಗಳಿಂದ ಡಿಸಿ ಅವ್ರನ್ನ ಮತ್ತು ಅಶೋಕ್ ಅವ್ರನ್ನ ಸಂಬಂಧಪಟ್ಟವ್ರನ್ನ ಎಂಪಿ ಅವ್ರನ್ನೆಲ್ಲ ಭೇಟಿ ಮಾಡಿದ್ದೀವಿ ಇದು ಒಳ್ಳೇದಾಗ್ತದೆ ಈ ಮೈದಾನದಲ್ಲಿ 75 ವರ್ಷದಿಂದ ಆಗ್ತಾ ಇರತಕ್ಕಂತ ಕೆಲಸ ಇವತ್ತು ಈ ಸರ್ಕಾರದ ವತಿಯಿಂದ ಆಗ್ತದೆ ಅಂತ ನಮಗೆ ನಂಬಿಕೆ ಇದೆ ರಾಮೇಗೌಡ ಸರ್ ಗಣತಂತ್ರ ದಿನದ ಸಂಭ್ರಮಾಚರಣೆಗಾಗಲಿ ಅಥವಾ ಸ್ವಾತಂತ್ರ್ಯ ದಿನದ ಸಂಭ್ರಮಾಚರಣೆಗಾಗಲಿ ಯಾವ ಧರ್ಮದ ನಂಟೂ ಇಲ್ಲ ಯಾವ ಧರ್ಮದ ಹಂಗೂ ಇಲ್ಲ ಇದು ಭಾರತೀಯರ ಹಬ್ಬ ಇದು ಹೌದು ಸರ್ ಹೌದು ರಾಷ್ಟ್ರೀಯ ಹಬ್ಬ ಸರ್ ಹೌದು ಅಲ್ವೇ ಆಮೇಲೆ ಎಲ್ಲ
ಎಲ್ಲ ಧರ್ಮದವರು ಜಾತಿ ಮತ ಭೇದ ಪಂಥಗಳನ್ನು ಮರೆತು ಭಾರತದ ಹಬ್ಬವನ್ನ ಗಣತಂತ್ರದ ದಿನದ ಹಬ್ಬವನ್ನ ಸಂಭ್ರಮಿಸುವ ಸಂದರ್ಭ ಅದು ಅಲ್ವಾ? ಹಾಗಾಗಿ ತಮ್ಮ ಪ್ರಕಾರ ಯಾವ ವಿರೋಧವೂ ಕೂಡ ಇದಕ್ಕೆ ಬರ್ಲಿಕ್ಕಿಲ್ಲ ಅಂತ ಅನ್ಸುತ್ತಾ? ಹೇಗೆ ಫ್ಯಾಂಟಾಸ್ಟಿಕ್. ಯಾಕೆಂದ್ರೆ ನೋಡಿ, ಈಗ ಮುಸಲ್ಮಾನರು ಈ ನೆಲದ ಮಣ್ಣಿನ ಮಕ್ಕಳಲ್ವೇ, ಅವರು ಕೂಡ ಭಾರತೀಯರಲ್ವೇ? ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಸೊ ಬಹಳ ಅದ್ಧೂರಿಯಾಗಿ ತಾವೆಲ್ಲರೂ ಒಟ್ಟಾಗಿ ಸೇರಿ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದ ವತಿಯಿಂದ, ಕಂದಾಯ ಇಲಾಖೆ ವತಿಯಿಂದ ಇದನ್ನ ಒಂದು ಸಂಭ್ರಮದ ಹಬ್ಬವಾಗಿ ಆಚರಣೆ ಮಾಡೋದಕ್ಕೆ ತಯಾರಿದ್ದೀರಿ, ತಯಾರು ಮಾಡ್ಕೊಳ್ತಾ ಇದ್ದೀರಿ. ಹಾಗಾದ್ರೆ ಹೌದಾ? ಸರ್, ಇದಕ್ಕೆಲ್ಲ ನಿಮ್ಮ ಸಹಕಾರ, ಮಾಧ್ಯಮದವರು ಸಂಪೂರ್ಣವಾದಂತಹ ಸಹಕಾರ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಕೃತಜ್ಞತೆ ಸಲ್ಲಿಸಬೇಕು. ಅಲ್ಲ ಗೌಡ ಸರ್, ಗಣತಂತ್ರದ ಸಂಭ್ರಮಕ್ಕೆ ನಮ್ಮ ಸಹಕಾರ ಅಲ್ಲ, ನಮ್ಮ ನೂರರಕ್ಕೆ ನೂರರಷ್ಟು ಅಭಿಲಾಷೆ ಯಾವತ್ತಿಗೂ ಕೂಡ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಯಾವ ಅನುಮಾನವೂ ಕೂಡ ಬೇಡವೇ ಬೇಡ ನಿಮಗೆ ಅಲ್ವೇ? ಸಹಕಾರ ಮಾತ್ರ ಅಲ್ಲ, ಅಭಿಲಾಷೆ ಒತ್ತಾಸೆ ಎಲ್ಲವೂ, ಯಾಕಂದ್ರೆ ಇದು ನಮ್ಮ ಹಬ್ಬ ಆ ಕಾರಣಕ್ಕಾಗಿ ಅಲ್ವೇ? ರೈಟ್, ಫ್ಯಾಂಟಾಸ್ಟಿಕ್. ನಮಸ್ಕಾರ ರಾಮೇಗೌಡ ಸರ್, ಬಹಳ ಧನ್ಯವಾದ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆಗೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.